ನಮಸ್ಕಾರ ವೀಕ್ಷಕರೇ, ಅಮೋಕ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಮತ್ತು ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತಂದಿದಾಕ್ಷಣ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು, ಲಕ್ಷ್ಮಿನ ಹೇಗೆ ಕೂರಿಸ್ಬೇಕು, ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು, ಯಾವ ವಿಧಾನದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬೇಕು, ಜೊತೆಗೆ ಯಾವೆಲ್ಲ ನೈವೇದ್ಯಗಳನ್ನು ಮಾಡಬೇಕು ಮತ್ತು ಕಳಸ ವಿಸರ್ಜನೆ ಕ್ರಮ ಹೇಗೆ, ಈ ಎಲ್ಲ ಸಾಕಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಮೂಡುತ್ತೆ. ಅದರ ಜೊತೆಗೆ ವಂಶ ಪಾರಂಪರಿಕವಾಗಿ ಹಬ್ಬವನ್ನು ಆಚರಿಸಿಕೊಂಡು ಬರ್ತಾ ಇರೋರು ಕೂಡ ಇರ್ತೀರ. ಸೊ ವರಮಹಾಲಕ್ಷ್ಮಿ ವ್ರತ ಇದರ ಹಿನ್ನೆಲೆ ಏನು, ಈ ಎಲ್ಲಾ ವಿಷಯಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಎಲ್ಲಾ ವಿಷಯಗಳ ಜೊತೆಗೆ ನಾನಷ್ಟೇ ಅಲ್ಲದೆ ನಮ್ಮ ಇಡಿ ನಿರೂಪಣಾ ತಂಡ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೆ. ಸೋ ಲಕ್ಷ್ಮಿಯನ್ನ ಹೇಗೆ ಕೂರಿಸಬೇಕು, ಜೊತೆಗೆ ಹೇಗೆಲ್ಲ ಹಬ್ಬ ಆಚರಿಸಬೇಕು ಅನ್ನೋದನ್ನ ನೋಡೋಣ. ಹಾಗೆ ವೀಕ್ಷಕರೇ, ನಮ್ಮೆಲ್ಲ ನಿರೂಪಕಿಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ, ಜೊತೆಗೆ ನಿಮ್ಮ ಮನೆಗೆ ಬಂದಿದ್ದಾರೆ. ಯಾತಕ್ಕಾಗಿ ಹಬ್ಬ ಹೇಗೆ ಆಚರಣೆ ಮಾಡಬೇಕು, ನಾವು ಹೇಗೆ ಆಚರಿಸ್ತಾ ಇದ್ವಿ ಅಂತೆಲ್ಲ ಮಾತಾಡ್ಲಿಕ್ಕೆ. ಸೊ ಮೊದಲನೇದಾಗಿ ನನ್ನ ಪಕ್ಕದಲ್ಲಿ ಭೂಮಿಕಾ ಇದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಸೊ ಭೂಮಿಕಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಅಂಡ್ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ನಿರೂಪಕರು ನಮ್ಮ ಜೊತೆ ಇದ್ದಾರೆ, ಸ್ಮಿತಾ ಇದ್ದಾರೆ. ಸ್ಮಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇದೊಂಥರ ಫಾರ್ಮಾಲಿಟಿ ಅನಿಸ್ತಿದೆ, ಬಟ್ ಸ್ಟಿಲ್. ಅಂಡ್ ಮತ್ತೊಬ್ಬ ಆ್ಯಂಕರ್ ನಮ್ಮ ಜೊತೆ ಇದ್ದಾರೆ, ಇಂಚರ ಇದ್ದಾರೆ. ಇಂಚರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಭ್ಯೋ ನಮಃ. ಹರಿಃ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶದೇ ಭೋರೋಗಿನ ಹಿದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪ್ರಥಮವಾಗಿ ಗುರುಪ್ರಾರ್ಥನೆಯನ್ನು ಮಾಡಿಕೊಂಡು ಅಮ್ಮನವರ ಮೇಲೆ ಅಕ್ಷತ ಹೂವನ್ನು ಹಾಕಿ. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಹಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಭೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರವವಾದಿ ಷಷ್ಠಿ ಸಂವತ್ಸರಾಣಾಮಧ್ಯೆ ಶುಭಕೃತುನಾಮ ಸಂವತ್ಸರೆ ವರ್ಷಋತೌ ಶ್ರಾವಣಮಾಸೆ ಶುಕ್ಲಪಕ್ಷೆ ತ್ರಯೋದಶ್ಯಾಂ ಶುಭತಿಥೋ ವಾಸರ ವಾಸರಯುಕ್ತಾಯಾಂ ಭಾರ್ಗವ ವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಶುಭತಿಥೌ. ಎಲ್ಲರೂ ಮಮ ಅಂದ್ಕೊಳ್ಳಿ. ಮಮ ಉಪಾತ ಸಮಸ್ತ ಧುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರಿ ತೀರ್ಥರ್ಥಂ ಮಮ ಅಂದ್ಕೊಳ್ಳಿ. ಯಾವಜ್ಜೀವ ದೀರ್ಘ ಸೋಮಂಗಲ್ಯ ಅಭಿವೃದ್ಧರ್ಥಂ ಪುತ್ರಪೌತ್ರ ಅಭಿವೃದ್ಧರ್ಥಂ ಸನಸಂತಾನ ಸುಪುತ್ರ ಪ್ರಾಪ್ತಿದ್ವಾರ ಮಮ ಅನ್ಕೊಳ್ಳಿ. ಗೃಹೆ ವರಮಹಾಲಕ್ಷ್ಮಿ ದೇವತಾ ಉದ್ದಿಶ್ಯ ವರ್ಷೇ ವರ್ಷೇ ಕರ್ತವ್ಯ ಏತತ್ ವರ್ಷ ಪ್ರಯುಕ್ತ ಶ್ರೀ ವರಮಹಾಲಕ್ಷ್ಮಿ ಪೂಜಾಖ್ಯಂ ಕರ್ಮ ಕರಿಷ್ಯೆ. ಎಲ್ಲರೂ ದೇವರ ಮೇಲೆ ಹಾಕ್ಬಿಟ್ಟು ಕೈ ಮುಕ್ಕೊಳ್ಳಿ. ಅಂದರೆ ಈ ದಿನದ ನಾವು ಸಂಕಲ್ಪ ಮಾಡ್ಕೊಂಡಾಗೆ ಆವತ್ತಿನ ದಿನ ತಿಥಿ ಏನೇನಿದೆ ಅವೆಲ್ಲ ವಾರ ಯಾವ ಬರುತ್ತೆ. ಭಾರ್ಗವ ಅಂತಂದರೆ ಭಾರ್ಗವಾಸರ ಅಂತಂದರೆ ಶುಕ್ರವಾರ ಅಂತ. ಆವತ್ತಿನ ಇದು ಏನೋ ಸಂವತ್ಸರ, ಏನು ಮಾಸ ಯಾವುದು, ಶ್ರಾವಣ ಮಾಸ ಇದು ಇದು ಏನೋ ಸಂವತ್ಸರ ಯಾವುದು ಅಂದರೆ ಇದು ಶುಭಕೃತು ನಾಮ ಸಂವತ್ಸರ. ಓಂ ತದಾದೋ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಪ್ರಾರ್ಥನಾನಿ ಕರಿಷ್ಯೇ ಸುಮುಖಶ್ಚ ಏಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಭೋದ್ರಷ್ಟ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮಕೀರ್ತಿ ಗಣಾಧ್ಯಕ್ಷ ಪಾಲಚಂದ್ರೋ ಗಜಾನನ ದ್ವಾದಶೈನಾಮಾನೀಯಪ್ಪಡೆ ಶ್ರೀಯಾದಿಭಿ ವಿದ್ಯಾರಂಭೇ ವಾಹೇ ಚ ಪ್ರವೇಶೇ ನಿರ್ಗಮೇ ತದ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ನ ಜಾಯತೆ
शुक्लां भरतरं विष्णुं शिशुवर्णं चतुर्भुजं प्रसन्नवदनं ध्याये सब विघ्नोपशान्तये एकदन्ताय विद्महे वक्रतुण्डाय धीमहे तन्नो दन्ति प्रचोदयात् मनसा भीष्ट महागणपति प्रार्थनानि समर्पयामि। तदादो वरमहालक्ष्मीदेवता उद्दिश्य वरमहालक्ष्मीदेवता प्रातिष्ठापने माड्कोंडे ಅಕ್ಷತೆ ಹೋಗ ಒಬ್ಬರಿಗೆ ಇಟ್ಕೊಳ್ಳಿ ಅವ್ರ ಕೈಗೆ ಇಟ್ಕೊಳ್ಳಿ ಅಮ್ಮ ನೀನು ಕೈಗೆ ಅಕ್ಷತೆ ಹೋಗ ಕೈ ಕೊಡಿ ಅವ್ರ ಕೈಗೆ ಇಟ್ಕೊಳ್ಳಿ ಅಮ್ಮ ನೀ ಅವ್ರ ಕೈಗೆ ಇಟ್ಕೊ ಹಂಗೆ ನೀ ಅವ್ರ ಕೈ ಇಟ್ಕೊ ಇಂಚರ ಹಂಗಲ್ಲಮ್ಮ ನೀವು ಒಬ್ಬನ ಇಟ್ಕೊಳ್ಳಿ ಇವ್ರ ಕೈಗೆ ಇಟ್ಕೊ ನೀ ಅವ್ರ ಕೈಗೆ ಇಟ್ಕೊ ಅತ ಪ್ರಾಮಿಷ್ಟ ಮಹಾಮಂತ್ರಸ್ಯ ಋಗ್ಭಜಾದಿ ಪರಾಶಕ್ತಿ ಪರಾದೇವತಾ ಗ್ರಾಂಭೀಜಂ ಹೀಂ ಶಕ್ತಿ ಕ್ರೋಂ ಕೇಲಕಂ ಜಪೇ ನುಗಃ ಓಂ रक्तांबोधिस्तपोतोलसरलाक्राब्जैः पाशुंकोदंडविक्षोभमणिगम्य पंचबाणां बिभ्राणां सुखपालां त्रिनयविनसुतृणोक्षाढ्य देवी बालार्कवर्ण बहुसुखदिप्राशक्तिपरान्नः ओं आं ग्रीं ग्रों या रा ला वा शा सो अं अंसः श्रीवरमहालक्ष्मीदेवता प्राणाः मम अन्कोळि प्राणाः श्रीवरमहालक्ष्मीजीवाः मम अन्कोळि जीवाः वाञ्चक्षुक्षोत्राजिक्राणग्राणैः उच्छ्वासित्वारूपेण बहिरागत्य अस्मिन् बिम्बे सुखचिर तिष्ठन्तु स्वाहा असुनीते अस्मादिः भोग्यं वडियास्मि हाक्पुडि कैमुक्कोळि कैमुक्कोळि आवाहितो वा स्थापितो वा सन्निहितो वा अवकुण्ठितो वा वरदो वा शान्तो वा सुप्रसन्नवरदो वा देवीन् सर्वगन्नाति यावत् पूजावसानकम् तावत्त्वं प्रीतिभावेन धान्येऽस्मिं कलशेऽस्मिं वस्त्रेऽस्मिं सन्दिनिं कुरु ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निष्टराष्ट्रं धारयतां ध्रुवं सुमुहूर्तमस्तु सुप्रतिष्ठितमस्तु आवातश्री वरमहालक्ष्मीदेवतायै नमः प्राविष्टा मुहूर्तोऽस्तु सुमुहूर्तोऽस्तु। तदनन्तर द्वारपालकपूजे अन्त करीतीवि अन्ते ದೇವಸ್ಥಾನಗಳ ನೋಡಿರ್ತೀರ ಜೈ ವಿಜಯ ಇರುತ್ತಲ್ಲ ನಾವು ಯಾರು ಒಬ್ಬರು ಆಫೀಸನ್ನು ಮಾತಾಡಿಸ್ಕೊಂಡು ಹೋಗ್ಬೇಕಾನು ಅಂತಂದರೆ ಫಸ್ಟ್ ಆಚೆ ಕಡೆ ಅವ್ನು ಮಾತಾಡಿಸ್ಬೇಕು ಒಳಗೆ ಬರ್ಬೇಕು ತಾನೆ ಹಾಗೇ ಜೈ ವಿಜಯರನ್ನ ಮಾತಾಡಿಸ್ತೀವಿ ಓಂ ಒಂದು ಎರಡು ಅಕ್ಷತೆ ಕಳ್ ಪೂಜೆ ಮಾಡಿ ದ್ವಾರಪಾಲಕ ಪೂಜಾ ಅಂಜ ಕುರಿಯಾತ್ ಪೂರ್ವದ್ವಾರೆ ದ್ವಾಶ್ರೇ ನಮಃ ಧಾತ್ರೇ ನಮಃ ವಿಧಾತ್ರೇ ನಮಃ ದಕ್ಷಿಣದ್ವಾರೆ ವಾಶ್ರೇ ನಮಃ ಅಂಧ್ವದೇ ನಮಃ ಚಂಡಾಯ ನಮಃ ಪ್ರಚಂಡಾಯ ನಮಃ ಆವಾತಶ್ರೇ ವರಮಹಾಲಕ್ಷ್ಮೀದೇವತಾ ಯೇ ನಮಃ ದ್ವಾರಪಾಲಕ ಪೂಜಾನ್ ಸಮರ್ಪಯಾಮಿ. ಇವಾಗ ಪೀಠ ಪೂಜೆ ಅಂತ ಕರಿತೀವಿ, ತಾಯಿನ ಕೂರಿಸಿರ್ತೀವಲ್ಲ ಆಸನ, ಆಸನದಲ್ಲಿ ಅದಕ್ಕೆ ಪೂಜೆ ಮಾಡಬೇಕು ಅಂತಿದೆ. ಓಂ ಪೀಠ ಮಧ್ಯೆ ಆಧಾರ ಶಕ್ತಿಯ ನಮಃ, ಮೂಲ ಪ್ರಕೃತಿಯ ನಮಃ, ಸ್ವರ್ಣ ಮಂಟಪಾಯ ನಮಃ, ಆದಿ ಕುರುಮಾಯ ನಮಃ, ವರಾಯ ನಮಃ, ಮಧ್ಯೆ ಶ್ರೀ ವರಮಹಾಲಕ್ಷ್ಮೀ ದೇವತಾಯೈ ನಮಃ ಪೀಠ ಪೂಜಾನ್ ಸಮರ್ಪಯಾಮಿ. ಪೀಠ ಪೂಜಾನ್ ಸಮರ್ಪಯಾಮಿ. ಅತ ಶ್ರೀ ವರಮಹಾಲಕ್ಷ್ಮೀ ದೇವತಾಭ್ಯ ನಮಃ. ಧ್ಯಾನ ಆಹ್ವಾನಾದಿ ಷೋಡಶ ಪೂಜಾಂಚ ಕರಿಷ್ಟೇ. ಮನೆಗಳಲ್ಲಿ ಅಂದರೆ ನಾವು ನೀರು ಒದಿ ಇಟ್ಕೊಂಡು ಪ್ರೋಕ್ಷಣೆ ಮಾಡ್ತೀವಿ, ಇಲ್ಲದೇ ಇಲ್ಲ ಸುಮ್ಮನೆ ಪ್ರೋಕ್ಷಣೆ ಮಾಡಿದಾಗ ಮಾಡಿಕೊಂಡು ಇಕ್ಕಂದು ಪೂಜೆ ಮಾಡಿ. ತದನ ಸ್ಥಾನಾಂತರಂ ತದನಂತರಂ ವಸ್ತ್ರ ವಿಭ್ರಮೋಪ್ಯಾಮಿ. ನಾವು ಮುಂಚೆನೇ ಸೀರೆ ಉಡಿಸ್ಬಿಟ್ಟಿರ್ತೀವಲ್ಲ, ಅದಕ್ಕೆ ನಾವು ಹೆಂಗೆ ಸ್ನಾನ ಮಾಡಿಕೊಂಡು ತಾಯಿನ ನಾವು ಹೆಂಗೆ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕ್ಕೋತೀವೋ ಹಾಗೆ ತಾಯಿಗೂ ಅಷ್ಟೇ. ಇವಾಗ ನಾವು ಸೀರೆ ಉಡಿಸಿದ್ದೀವಿ, ಮುಟ್ಬಿಡೋದಷ್ಟೇ. ಓಂ ವೇದ ಸೂಕ್ತ ಸಮಾಯುಕ್ತ ಯಜ್ಞ ಸಾಮಸನ್ಮತ ಸ್ವರ್ಣವರ್ಣ ಯಥೋ ದೇವಿ ವಾಸಸಿ ಪ್ರತಿರುಗತಾಂ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಶ್ರೀ ವರಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಗಂಧಾನ್ ಧಾರಯಾಮಿ. ಒಂದು ಹೂವಿನಲ್ಲಿ ಅರಿಶಿನ ಅದ್ಬಿಟ್ಟು ಹಾಕ್ಬಿಡಿ ಹಾಕ್ಬಿಡಿ. ಶ್ರೀಕಂಠಚಂದಂ ದಿವ್ಯಂ ಸುಮನೋಹರಂ ಶ್ರೇಷ್ಠಿ ಚಂದನಂ ಪ್ರತಿರುಗತಾಂ ಗಂಧಾನ್ ಸಮರ್ಪಯಾಮಿ. ಇವಾಗ ಎಲ್ಲರೂ ಅರಿಶಿನ ಪೂಜೆ ಮಾಡಿ, ಫಸ್ಟ್ ಅರಿಶಿನ ಪೂಜೆ ಮಾಡಿ ಆಮೇಲೆ ತನ್ನಂತಲ್ಲಿ ಕುಂಕುಮ ಪೂಜೆ. ಸಕ್ಕಂತು ಯತ್ರ ಧೀರ ಮನಸಾ ವಾಚಮಕ್ರದ ಅದ್ರ ಸಖ್ಯ ಭದ್ರೇಶಾಂ ಲಕ್ಷ್ಮಿ ರಾಚಿ ವಾಚಿ ಹರಿದ್ರಾ ಚೂರ್ಣಂ ಸಮರ್ಪಯಾಮಿ. ಮನೆಗಳಲ್ಲಿ ಸಿಂಧೂರ ಕಾಟಿಕೆ ಎಲ್ಲ ಇರುತ್ತೆ, ಇಲ್ಲಿ ಎರಡೇ ಇಟ್ಕೊಂಡಿರ ಪೂಜೆ ಮಾಡಿ. ನೀವು ಆ ಹೂವ ಮಾಲಿಕೇನ ಸುಮ್ಮನೆ ಮುಟ್ಬಿಡಿ. ಮಾಲ್ಯಾನೀಚ ಸುಗಂಧೇನೆ ಮಾಲುತ್ಯಾಧೆ ಪ್ರಭೋ ಮಯಾ ಹೃತಾನಿ ಪೂಜಾರ್ಥ ಪುಷ್ಪಾಣಿ ಪ್ರತಿರುಕ್ಯತ ಪುಷ್ಪ ಮಾಲಿಕಾಂ ಸಮರ್ಪಯಾಮೆ. ಮಹಾಲಕ್ಷ್ಮೀ ನಮಃ.
पद्मनिलयाये नमः लोकमात्रे नमः पद्मवासिन्ये नमः हरिप्रियाये नमः महालक्ष्म्ये नमः क्षीराब्जितनयाये नमः रमाये नमः इंदिराये नमः लोकरक्षिण्ये नमः भक्तानुग्रहकारिण्ये नमः लक्ष्म्ये नमः पद्माये नमः देव्ये नमः महेश्वर्ये नमः नित्यानन्दिन्ये नमः वेदमात्रे नमः सर्वदाये नमः सिद्धलक्ष्म्ये नमः सुरपिण्ये नमः रंजने नमः क्रियालक्ष्म्ये नमः सर्वापनिवारिण्ये नमः विशालाक्षे नमः विशालागाये नमः सुरेश्वर्ये नमः सर्वेश्वर्ये नमः छायादेव्ये नमः गोमत्ये नमः गोमत्ये नमः कमलोद्भवाये नमः कल्याण्ये नमः मोहिन्ये नमः वेदमात्रे नमः भागीरथ्ये नमः अर्धमात्रे नमः सावित्र्ये नमः गायत्र्ये नमः मुख्यरूपिण्ये नमः चंदवदनाये नमः सहस्राक्षाये नमः सरसंपन्नदाये नमः कामिन्ये नमः कमलाये नमः देव्ये नमः नक्षत्ररूप्याये नमः पद्मचारिण्ये नमः आदिलक्ष्म्ये नमः उपेन्द्रनायिक्ये नमः भुवनेश्वर्ये नमः रुक्मिणीकन्यकाये नमः रुक्मिण्ये नमः सरसंपन्नाये नमः ज्योतिषशास्त्रप्रवर्तकाये नमः सत्याये नमः साध्वे नमः काचक्रवर्तनाये नमः नासिम्ये नमः देवरूपिण्ये नमः अश्वारूढाय नमः मंगलकारिण्ये नमः विश्वेश्वरे नमः जगद्धात्रे नमः साधकाय नमः निराश्रये नमः चंचलाय नमः चपलाय नमः देव्ये नमः तरुणाय नमः पद्मवासिन्ये नमः शिवाय नमः अचलाय नमः मधुसूदिन्ये नमः नारायण्ये नमः महामात्रे नमः जन्ये नमः त्रिलोकपूजिताय नमः पुण्यमूर्त्ये नमः नलिनाक्षिणे नमः त्रिलोकवन्दिताय नमः सदानन्दिन्ये नमः भूरूपिण्ये नमः पद्महस्ताय नमः प्रकृत्ये नमः विद्याये नमः श्रद्धाय नमः श्रद्धाये नमः गुणत्रयाय नमः यजमानस्वरूपिण्ये नमः नामरूपविरचिताय नमः निष्पञ्चाय नमः स्वाहाय नमः विश्वेश्वर्ये नमः सोदाय नमः मायाय नमः विश्वरूपिण्ये नमः त्रयात्मकने नमः त्रिलोकरक्षकाय नमः इंदिराय नमः रमाय नमः मंगलदेवताय नमः भार्गव्ये नमः क्षीरसागरकन्याय नमः ऐश्वर्ये नमः उमाय नमः यशोदाय नमः उन्मत्तकर्णे नमः सत्यकाय नमः तत्त्वमये नमः वर्मालक्ष्मीदेवताये नमः दिव्यनामपुष्पाष्टोत्तरपूजां समर्पयामि नमः प्रोक्ष्या प्रसिद्धे तो देव तोरसिंगे श्री गायत्री प्रथमात्मे नमः द्वितीयात्मे नमः तृतीयात्मे नमः चतुर्थात्मे नमः प्राणादि पंचभूताभ्यां नमः वर्मालक्ष्मीदेवताये नमः कदलीफल नारिकेलफल द्राक्षाफल स्वादुफल नारंगीफल सीताफल बहुबीजफल नाना फलम निवेदयामि ಹೂಗೀಪಸಮಾಯುಕ್ತ ಈಗ ಬೆಳೆದಿನ ಅಡಿಕೆ ನಾವು ಇಟ್ಕೊಳ್ಳಿ ಮುಂದೆ ಹಾಕ ಅಡಿಕೆ ತುಂಬಿದಪ್ಪ ಹೂಗೀಪಸಮಾಯುಕ್ತ ನಾಗವಲ್ಲಿ ದಳೆಯರುತಂ ಕರ್ಪೂರ ಸಕ್ತಂ ತಾಂಬೂಲಂ ಪ್ರತಿರುಕ್ಯತಾಂ ಮುಖೋದರ್ತಾರ್ಥಂ ಪುನಃಪ್ಯಾಮಿ ಒಂದು ದಕ್ಷಿಣ ಇಟ್ಟದ ಮೇಲೆ ಇದಕ್ಕೆ ಇರಲಿ ಹಿರಣ್ಯ ಗರ್ಭಗರ್ಭಸ್ಮಂ ಹೇಮ ಬೀಜಂ ವಾಸೋಹೋ ಅನಂತ ಪುಣ್ಯವರದಂ ಅತಃಶಾಂತಿ ಪ್ರಯಚ್ಛಮೇ ಪೂಜಾ ಸಾಧುಪುಣ್ಯಾರ್ಥಂ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ದಕ್ಷಿಣ ಯಾವುದನ್ನ ಆಗಿರ್ಬೋದು ಸುವರ್ಣ ಪುಷ್ಪ ಅಂತ ಹೇಳ್ತೀನಿ ಇವಾಗ ಮಂಗಳಾರತಿ ಇದು ನಿಂತ್ಕೊಂಡು ಮಾಡ್ತೀರಾ ಮಂಗಳಂ ಮಹಾವಿಷ್ಣು ಮಂಗಳಂ ಮಧುಸೂದನೆ ಮಂಗಳಂ ಪುಂಡರೇ ಕಾಕ್ಷಿಣಿ ಮಂಗಳಂ ಗರುಡಧ್ವಜನೆ ವೇದ ವೇದಾಂತ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾನ್ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ವರಮಹಾಲಕ್ಷ್ಮೀ ದೇವತಾಯೇ ನಮಃ ಕರ್ಪೂರ ಉತ್ತರ ನೀರಾಜನಂ ದರ್ಶಯಾಮಿ ಎಲ್ಲ ಮಂಗಳ ತಗೊಳ್ಳಿ ಅದಕ್ಷ ನಮಸ್ಕಾರ ನಿಧಾನ ಮಾಡಿ ಅದಕ್ಷ ಮಾಡಿ ನಮಸ್ಕಾರ ಮಾಡಬಹುದು ಅಂತಿದೆ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯ ದೇವಿ ಸುಪ್ರೀತಾ ಭವ ಸರ್ವದಾ ಪ್ರಶ್ನ ನಮಸ್ಕಾರಾನ್ ಸಮರ್ಪಯಾಮಿ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನು ವಿಕ್ಷಂತೆ ಪದೇ ಪದೇ ಪಾಪೂಹಂ ಪಾಪಕರ್ಮಾಣ ಪಾಪಾತ್ಮ ಪಾಪ ಸಂಭವಿ ತಾಯಿ ಮಾಂ ಕೃಪಯಾ ದೇವಿ ಶರಣಾಗತ ವತ್ಸಲಿ ಅನ್ಯತಾ ಶರಣನ್ನಾಸ್ತಿ ತಮೇ ಶರಣೋ ಮಾ ತಸ್ಮಾತ್ ಕಾಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರಿ ನಾಳೆ ದಿನಗಳಲ್ಲಿ ದೀರ್ಘಾಯುಹು
ದೀರ್ಘಾಯುಃ ಧನಂಧಾನ್ಯಂ ಧನಂಧಾನ್ಯಂ ಸೋಮಂಗಲ್ಯಂ ಚ ಸೋಮಂಗಲ್ಯಂ ಚ ಸುಪುತ್ರತಾಂ ಸುಪುತ್ರತಾಂ ದೇವಿ ದೇಹಿತಿ ದೇಹಿತಿ ದೇವಿ ಸುಪ್ರೀತೆ ದೇವಿ ಸುಪ್ರೀತೆ ಪಶುರತ್ನಾದಿ ಪಶುರತ್ನಾದಿ ಸಂಪದಃ ಸಂಪದಃ ದ್ವಾದಶಗಂತಿ ಸಂಯುಕ್ತಂ ಕೃತಂ ದ್ವಾದಶಾತಂತುಭಿಃ ಧಾರಯ ಮಹಾದೇವಿ ಸೂತಂತೆ ಸರ್ವಮಂಗಳೇ ಒಂದೇ ಸಾಕು ಇವತ್ತೇ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಹಂಗೆ ಕಟ್ಟಬಿಡು ಮುಂದಕ್ಕೆ ಟೈಟ ಕಟ್ಟು ಮುಂದೆ ಕೇಳ್ಕೊತೀನಿ ಆಮೇಲೆ ಕಟ್ಟು ಆಗ್ಲಿ ಆಗ್ಲಿ ಆರಾಮ ಕಟ್ಟು ಇದೇ ಫಲನ ಕೊಡೋಕೆ ಇಟ್ಕೋಬೇಕು ಅದೇ ಇಟ್ಕೋ ಅದಕ್ಕೆ ಸೀತಾಫಲ ತಗೊಂಡ್ಬಿಟ್ಟೆ ಇದ್ರೊಳಗೆ ಹೇಳ್ದಂಗೆ ಲಲಿತಾಸನದಲ್ಲಿ ತಾಯಿ ತುಟಿ ಹೆಂಗಿತ್ತು ಅಂತಂದ್ರೆ ತಾಂಬೂಲ ಪೂರಿತ ಮುಖಿ ಅಂತೆ ಬೆಳೆದಲ್ಲಿ ಹಾಕೊಂಡು ಹೆಂಗಿರುತ್ತೆ ಹಂಗಿರುತ್ತೆ ಹಲ್ಲುಗಳ ಪಂಕ್ತಿ ಅಮ್ಮನವ್ರಿಗೆ ಹೆಂಗಿತ್ತು ಅಂದ್ರೆ ದಾಳಿಂಬ್ರೆ ಹಣ್ಣು ಇರ್ತಲ್ಲ ಹಾಗಿರುತ್ತಂತೆ ದ್ವಾದಶಗಂತಿ ಸಂಯುಕ್ತಂ ಕೃತಂ ದ್ವಾದಶಾತಂತುಭಿಃ ಧಾರಯ ಮಹಾದೇವಿ ಸೂತ್ರಂತೆ ಸರ್ವಮಂಗಳೇ ಪೂಜಾಂತೆ ಛತ್ರಂ ಸಮರ್ಪಯಾಮಿ ಶಾಂಸೋಪ್ಯಾಮಿ ಅಶ್ವಾರೋಪ್ಯಾಮಿ ಆಂದೋಳಿಕಾಸೋಪ್ಯಾಮಿ ಗೀತಸೋಪ್ಯಾಮಿ ಸಮಸ್ತ ರಾಜೋಪಚಾರ ದೇವೋಪಚಾರ ಭಕ್ತಿಪಚಾರ ಶಕ್ತಿಪಚಾರ ಮಾನಸೋಪಚಾರ ಪೂಜಾ ಸಮರ್ಪಯಾಮಿ ಅನಿಯಾ ಪೂಜ್ಯ ಭಗವತಿ ಕೈ ಮುಕ್ಕೊಳ್ಳಿ ಅನಿಯಾ ಪೂಜ್ಯ ಭಗವತಿ ಸರ್ವಾಶ್ರೀ ವರದವಾಕ್ಷಿ ದೇವತ ಸುಪ್ರೀತ ಸುಪ್ರಸನ್ನ ವರದಾ ಭವತು ನೋಡಿ ಏನೇನು ತಪ್ಪು ನೆಪ್ಪು ಮಾಡಿದ್ರು ಕೂಡ ಕಾಯಿನ ವಾಚ ಮನ್ಸೇಂದ್ರಿಯ ವಾ ಬುದ್ಧ್ಯಾತ್ಮ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ತತ್ಸತ್ ಬ್ರಹ್ಮಾರ್ಪಣಮಸ್ತು ಅಕಸ್ಮಾತ್ ಪೂಜೆ ಪುನಸ್ಕಾರ ಏನಾದ್ರು ತಪ್ಪು ನೆಪ್ಪು ಮಾಡಿದ್ರೆ ಅದು ಹ್ಞೂ ಇವಾಗ ಆರ್ತಿ ಮಾಡಿ ಚರಣ ಕಮಲ ಕೆರಗುವೆ ನಡೆ ಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ ಮರುಗ ಮಲ್ಲಿಗೆ ದವನ ಸಂಪಿಗೆ ಸರಗಳನ್ನೇ ಪೂಜಿಪೆ ಮರುಗ ಮಲ್ಲಿಗೆ ದವನ ಸಂಪಿಗೆ ಸರಗಳನ್ನೇ ಪೂಜಿಪೆ ಸರಗಳನ್ನೇ ಪೂಜಿಸಿ ನಾ ವರಗಳನ್ನು ಸರಗಳನ್ನೇ ಪೂಜಿಸಿ ನಾ ವರಗಳನ್ನೇ ಬೇಡುವೆ ನಡೆದು ಬಮ್ಮ ಲಕ್ಷ್ಮೀ ನಿನಗೆ ನಡೆ ಮುಡಿಯ ಹಾಸುವೆ ಸೊ ನಾನೀಗ ಗುರುಗಳ ಹತ್ರ ಪ್ರಶ್ನೆ ಮಾಡೋಕೆ ಶುರು ಮಾಡೋಣ ಸೊ ಯಾರು ಪ್ರಶ್ನೆ ಕೇಳ್ತೀರಾ ಈಗ ಪೂಜಾ ವಿಧಾನದ ಬಗ್ಗೆ ಗುರುಜಿ ನಮಸ್ತೆ ನಮಸ್ತೆ ಹೇಳಿ ಈಗ ನಾವು ಪ್ರತಿ ವರ್ಷನೂ ಕೂಡ ನಾವು ವರಮಹಾಲಕ್ಷ್ಮಿ ಆಚರಿಸ್ತೀವಿ ಸೊ ಎಷ್ಟೋ ಜನಕ್ಕೆ ಹೆಂಗೆ ಆಚರಿಸ್ಬೇಕನ್ನೋದು ಗೊತ್ತಿರಲ್ಲ ಆದರೆ ಲಕ್ಷ್ಮೀನ ಕೂರಿಸೋದು ಅಂದರೆ ಎಲ್ರಿಗೂ ಒಂದು ಖುಷಿ ಇದೆ ಸೊ ಎಷ್ಟೇ ಖುಷಿಯಿಂದ ಮಾಡಿದ್ರು ಅದಕ್ಕೊಂದು ಪದ್ಧತಿ ಅನ್ನೋದು ಬಂದಿದೆ ಮುಂಚೆಯಿಂದನೂ ಒಂದು ಪದ್ಧತಿ ಇದೆ ಸೊ ಆ ಪದ್ಧತಿ ಏನು ಹೇಗೆ ಕೂರಿಸ್ಬೇಕು ಸೊ ಈ ಒಂದು ವಿಧಾನ ನಮಗೆ ಹೇಳ್ಕೊಡ್ತೀರಾ ಗುರುಜಿ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಪ್ರತಿ ವರ್ಷ ಶ್ರಾವಣ ಮಾಸ ಶುಕ್ಲಪಕ್ಷದಲ್ಲಿ ಎರಡನೇ ಶುಕ್ರವಾರ ಅದನ್ನು ನಾವು ವರಮಹಾಲಕ್ಷ್ಮಿನ ಪೂಜಿಸಬೇಕು ವರಮಹಾಲಕ್ಷ್ಮಿ ಪೂಜೆಯ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅಂತಂದರೆ ಕಲಶವನ್ನು ಪೂರ್ವ ದಿಕ್ಕಿಗಾಗಲಿ ಉತ್ತರ ದಿಕ್ಕಿಗಾಗಲಿ ಪಶ್ಚಿಮ ದಿಕ್ಕಿಗಾಗಲಿ ಅದನ್ನು ಅಮ್ಮನವ್ರನ್ನ ನಾವು ಸ್ಥಾಪನೆ ಮಾಡ್ಕೋಬೇಕು ಸ್ಥಾಪನೆ ಮಾಡ್ಕೋಬೇಕು ಯಾವ ರೀತಿ ಅಂತಂತಂದರೆ ನಾವು ಕೂತ್ಕೊಳ್ಳೋ ಪೂಜಾ ವಿಧಾನದಲ್ಲಿ ನಾವು ಉತ್ತರಕ್ಕೆ ಇಲ್ಲ ಪೂರ್ವಕ್ಕೆ ಕೂತ್ಕೋಬೇಕಾದಂಥ ಪರಿಸ್ಥಿತಿ ಇರುತ್ತೆ ಆ ಅಮ್ಮನವ್ರನ್ನ ಬಾಳೆ ಎಲೆ ಅಥವಾ ತಾಮ್ರದ ತಟ್ಟೆ ಶಕ್ತಿ ಇರುವಂಥವ್ರು ಬೆಳ್ಳಿ ತಟ್ಟಿಲ್ಲಾದನು ಅಕ್ಕಿಯನ್ನು ಹಾಕಿ ಆ ಒಂದು ನಮ್ಮಲ್ಲಿ ಏನು ತಂಬಿಗೆ ಇರುತ್ತೋ ಇಲ್ಲ ಬಿಂದಿಗೆ ಇರುತ್ತೋ ತಾಮ್ರದ ಬಿಂದಿಗೆ ಆಗಲಿ ತಾಮ್ರದ ತಂಬಿಗೆ ಆಗಲಿ ಅವಳಿಗೆ ಜಲ ಅಂದರೆ ನೀರನ್ನು ಹಾಕಿ ಕೆದರು ಜಲವನ್ನು ಹಾಕಿ ಕುಡಿಸ್ತಾರೆ ಅಮ್ಮನವ್ರನ್ನ
ಕೆಲವರು ಅಕ್ಕಿಯನ್ನು ಹಾಕ್ತಾರೆ, ಅಂದರೆ ಅದನ್ನು ಧಾನ್ಯ ಲಕ್ಷ್ಮಿ ಅಂತ ಕರಿತೀವಿ. ಕೆಲವರು ಇದನ್ನು ಎಲ್ಲರೂ ಮಾಡುವಂಥದ್ದು ಧಾನ್ಯಲಕ್ಷ್ಮಿನೇ ಪೂಜೆ ಮಾಡ್ತಾರೆ. ವರಮಹಾಲಕ್ಷ್ಮಿ ಅಂತಂದರೆ ಎಲ್ಲ ರೀತಿಯಾದ ಲಕ್ಷ್ಮಿಗಳಲ್ಲೂ ಅಲ್ಲಿ ಆವಾಹನೆ ಆಗಿರುತ್ತೆ. ತದಂತಲ್ಲಿ ಎಲ್ಲ ನಾವು ಸಿದ್ಧತೆ ಮಾಡಿಕೊಂಡು ಪ್ರಾಣಿಷ್ಠಾಪನಾ ಮೂಲಕವಾಗಿ ಅಮ್ಮನವ್ರನ್ನ ಪೂಜಿಸಿ ತದಂತರದಲ್ಲಿ ಅದೇ ನಾವು ಆ ಹೂವಿನಲ್ಲಿ ದಾರದಿಂದ ಕಟ್ಟಿರುವಂತಹ ದಾರವನ್ನು ಅಂದರೆ ಸುಮಂಗಲಿಯರು ಅನ್ನ ಕಟ್ಟಿಕೊಳ್ಳಬೇಕು ಅನ್ನೋದು ಪದ್ಧತಿ ಇದೆ. ಅದರಿಂದ ಯಾವ ರೀತಿ ನಾವು ಪ್ರಾಣಿಷ್ಠಾಪನಾ ಮೂಲಕವಾಗಿ ಪೂಜೆ ಮಾಡ್ತೀವೋ ಇದನ್ನು ಹೆಂಗಸರೇ ಮಾಡಬೇಕು, ಇವು ಗಂಡಸರೇ ಮಾಡಬೇಕು ಅನ್ನೋದೊಂದು ಪದ್ಧತಿ ಏನಿಲ್ಲ. ಯಾರು ಬೇಕಾದರೂ ತಾಯಿಯನ್ನು ಪೂಜಿಸಬೇಕು, ಪೂಜಿಸ್ಬೋದು. ಅದನ್ನು ಫಲದಲ್ಲಿ ಏನಿತ್ತೆ ಅಂದರೆ ಸುಮಂಗಲಿಯರು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿಯನ್ನು ಪೂಜಿಸ್ತಾರೆ. ಯಾಕೆ ತನಗೆ ಸೋಮಂಗಲ್ಯತ್ವ, ಸುಪುತ್ರ ಸುಪುತ್ರಿ ಐಶ್ವರ್ಯ, ಈಗ ಪುರುಷರಾಗಲಿ ಪುರುಷರಾಗಲಿ ತನ್ನ ದೀರ್ಘ ಸೋಮಂಗಲ್ಯಾತಕ್ಕೆ ಅಂತ ಅನ್ಕೊಂಬಲ್ಲ. ಸುಮಂಗಲಿಯರು ಏನು ಮಾಡ್ತಾರೆ, ಅದನ್ನು ನನಗೆ ಸೋಮಂಗಲ್ಯತ್ವ ಕೊಡು, ಸುಪುತ್ರ ಕೊಡು, ಒಳ್ಳೆ ಪುತ್ರಿ ಕೊಡು, ನನ್ನ ಸಂಸಾರದಲ್ಲಿ ಸುಖ ಸಂತೋಷ ತಾಯಿ ನೀಡುತ್ತಾಯೆ ಅಂತ ಹೇಳಿ ಆ ತಾಯಿನ ಪೂಜಿಸುವ ವಿಧಾನ ವರಮಹಾಲಕ್ಷ್ಮಿ ಪೂಜಾ ವಿಧಾನ. ಎಸ್ ಗುರುಜಿ, ಈಗ ಲಕ್ಷ್ಮಿ ವಿಧಾನ ಎಲ್ಲ ಹೇಳ್ಕೊಟ್ರಿ, ಪದ್ಧತಿ ಹೇಗಿತ್ತು ಎಲ್ಲ ಬಂತು ಅಂತ ಹೇಳ್ಕೊಟ್ರಿ. ಬಟ್ ಈಗ ಲಕ್ಷ್ಮಿಗೆ ಏನೆಲ್ಲ ಸಾಮಗ್ರಿಗಳು ಉಪಯೋಗಿಸ್ಬೇಕು, ಹಾಗೆ ಶ್ರೇಷ್ಠವಾದ ಹೂ ಯಾವುದು ಅಂತ ತಿಳಿಸ್ಕೊಡ್ತೀರಾ? ಪೂಜಾ ಸಾಮಗ್ರಿಗಳಲ್ಲಿ ಮೊದಲನೆಯದಾಗಿ ನಾನು ಮೊದಲೇ ಹೇಳಿದ ಹಾಗೆ ಬಾಳೆ ಎಲೆಯನ್ನು ಅಮ್ಮನವರ ಬಲಭಾಗದಲ್ಲಿ ಹಾಕಬೇಕು. ಅಂದರೆ ನಾವು ಉತ್ತರಾಭಿಮುಖವಾಗಿ ಅಗ್ರ ಬರಬೇಕು. ಅಗ್ರ ಅನ್ನೋದು ತುದಿ ಅಂತ ಕರಿತೀವಿ ನಾವು, ಅಗ್ರ ಅಂತ ನಾವು ಅಲ್ಲಿ ಸಂಸ್ಕೃತದಲ್ಲಿ ಕರಿತೀವಿ ಅದನ್ನು. ಅನ್ನ ತಾಯಿನ ಆ ಕಳಶ ಇಟ್ಟು ವಸ್ತ್ರಗಳನ್ನೆಲ್ಲ ಉಡಿಸಿ ತದಂತಲ್ಲಿ ಅದಕ್ಕೆ ಅಲಂಕಾರಗಳನ್ನ ನಮ್ಮಲ್ಲಿರುವಂತಹ ಆಭರಣಗಳನ್ನು ಹಾಕಿ ಎಲ್ಲ ಆಭರಣಗಳನ್ನು ಹಾಕಿ ಅದರಿಂದ ನಾವು ಪೂಜೆ ಸಿದ್ಧತೆ ಮಾಡಿಕೊಂಡು ತದನಂತರದಲ್ಲಿ ಏನು ಪೂಜಾ ಸಾಮಗ್ರಿ ನಾವು ರೆಡಿ ಮಾಡ್ಕೊಳ್ತೀವಿ, ಸಿದ್ಧತೆ ಮಾಡಿಕೊಂಡಾಗ ಹಣ್ಣುಗಳು ತಿಂಡಿಗಳು ಯಾವ ರೀತಿ ಆ ತಾಯಿಗೆ ಮೊದಲನೆಯದು ಇಷ್ಟವಾದಂಥದ್ದು ಹಣ್ಣು ಅಂದರೆ ದಾಳಿಂಬೆ ಹಣ್ಣು. ತಾಯಿ ದಾಳಿಂಬೆ ಹಣ್ಣು ಇಷ್ಟ ಬೀಳ್ತಾಳೆ, ಅದನ್ನು ನಾವು ಆ ದಾಳಿಂಬೆ ಹಣ್ಣು ಆಗ್ಬೋದು ತದನಂತರ ಯಾವ ಹಣ್ಣು ರೀತಿಯಾದ್ರೂ ನಾವು ಉಪಯೋಗಿಸಿ ಪೂಜೆ ಸಿದ್ಧತೆ ಮಾಡಿಕೊಂಡು ಪ್ರಾಣಿಷ್ಠಾಮಕ ಪೂಜೆ ಮಾಡಬೇಕು ಅನ್ನೋದು. ಓಕೆ ಗುರುಜಿ, ಲಕ್ಷ್ಮಿಗೆ ಶ್ರೇಷ್ಠವಾದ ಹೂ ಯಾವುದು? ಲಕ್ಷ್ಮಿಗೆ ಶ್ರೇಷ್ಠವಾದಂಥ ಹೂವು ಅವಳು ಕಮಲಾಸನೆ ಅಂದರೆ ಪದ್ಮ. ನಾವು ಈ ಪದ್ಮದಲ್ಲಿ ಕೂತಿರುವಂತಹ ಲಕ್ಷ್ಮಿನ ಭಾಳ ಶ್ರೇಷ್ಠವಾದಂತು. ಅದಕ್ಕೆ ಸಂಸ್ಕೃತದಲ್ಲಿ ಕೇದಿಗೆ ಹೂವು ಅಂತೀವಿ, ಅಂದರೆ ತಾಳೆ ಹೂವು ಭಾಳ ಶ್ರೇಷ್ಠವಾದಂಥದ್ದು. ಯಾವುದೇ ಹೂವಾದರೂ ಕೂಡ ಅದು ಸುವಾಸನೆಯಾಗಿರುವಂತಹ ಹೂವುಗಳಲ್ಲಿ ಪುಷ್ಪವನ್ನು ಪೂಜೆ ಮಾಡಬೇಕು ತಾಯಿಗೆ ಅಂತ ಪ್ರತೀತಿ ಇದೆ. ಸರಿ ಗುರುಜಿ, ನೀವು ಹೇಳಿದ್ದು ಯಾವ ರೀತಿ ಕೂರಿಸ್ಬೇಕು ಅಂತೆಲ್ಲ ಹೇಳಿದ್ರಿ. ಸೊ ಆದರೆ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ದೇವಿ ಇಷ್ಟ ಒಲಿತಾಳೆ, ಜನರನ್ನು ಒಲಿತಾಳೆ ಅಂತ? ಪ್ರತಿ ವರ್ಷದಂತೆ ಎರಡನೇ ಶುಕ್ರವಾರ ಪೂಜೆ ಬರುತ್ತದೆ ಅಂತ ಹೇಳ್ತೀನಿ. ದೇವರುಗಳಿಗೆ ರಾಹುಕಾಲ, ಯಮಗಂಡ ಕಾಲ, ಗುಳಿ ಕಾಲ ಯಾವುದೂ ಇರುವುದಿಲ್ಲ. ತಾಯಿನ ಯಾವ ಸಮಯದಲ್ಲೂ ಬೇಕಾದರೂ ನಾವು ಕೂರಿಸಿ ಪೂಜೆ ಮಾಡಬಹುದು. ಆದರೆ ನಮ್ಮಗಳಲ್ಲಿ ಕೆಲವರು ಏನು ಹೇಳ್ತಾರೆ, ಅಯ್ಯೋ ರಾಹುಕಾಲ, ರಾಹುಕಾಲ ದೇವರಿಗೆ ಇರೋದಿಲ್ಲ. ಯಾವತ್ತಿದ್ರೂ ನಮ್ಮಗಳಿಗೆ ರಾಹುಕಾಲ, ನಾವು ಪ್ರಯಾಣ ಹೋಗಬೇಕು, ಇಲ್ಲ ಒಂದು ವಿವಾಹಕ್ಕೆ ಒಂದು ಲಗ್ನವನ್ನು ಇಡಬೇಕು ಅನ್ನೋ ರೀತಿ ಬರುತ್ತೆ ಹೊರತು ತಾಯಿನ ಕೆಲವರು ಬೆಳಗ್ಗೆ 6 ಗಂಟೆಗೇ ಪೂಜೆ ಪ್ರಾರಂಭ ಮಾಡ್ತಾರೆ. ಅವರವರ ಮನೆಗೆ ತಕ್ಕಂತೆ ಅವರ ಸಮಯ ನೋಡಿಕೊಂಡು ಪೂಜೆ ಮಾಡೋದು ಅಭ್ಯಂತರ ಇಲ್ಲ. ಒಂದು ಸಂಜೆಯ ವೇಳೆ ಕೆಲವರು ಸಂಜೆಯ ವೇಳೆ ಮಾಡ್ತಾರೆ. ಯಾಕೆ ಮಾಡ್ತಾರೆ, ಗೋಧೂಳಿ ಲಗ್ನ ಅಂತ ಕರಿತೀವಿ. ಸಂಜೆ ವೇಳೆಯಲ್ಲಿ ಗೋಧೂಳಿ ಲಗ್ನ ಅಂದರೆ ಗೋವುಗಳು ಆಚೆ ಕಡೆ ಹೋಗಿ ಬರೋ ಸಮಯದಲ್ಲಿ ಪೂಜೆ ಮಾಡಬಹುದು. ಆ ಗೋಧೂಳಿ ಲಗ್ನ ಅಂದರೆ ಗೋಧೂಳಿ, ಗೋವು ಬಂದಿರೋ ಧೂಳನ್ನ ಲಕ್ಷ್ಮೀ ಸ್ವರೂಪವಾಗಿ ಬರ್ತಾಳೆ ಅನ್ನೋ ಒಂದು ಇದು ಪ್ರತೀತಿ ಇರೋದ್ರಿಂದ ಕೆಲವರು ಸಂಜೆ ಕೂಡ ಪೂಜೆ ಮಾಡ್ತಾರೆ.
ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಲಕ್ಷ್ಮಿಯನ್ನ ಯಾವೆಲ್ಲ ವಿಧಾನಗಳಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಗುರುಗಳು ನಮ್ಮ ಜೊತೆ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಜೊತೆಗೆ ಲಕ್ಷ್ಮಿಗೆ ಯಾವ ನೈವೇದ್ಯ ಮಾಡಿದರೆ ಶ್ರೇಷ್ಠ ಅಂತ. ನೈವೇದ್ಯ ಅಂದ ತಕ್ಷಣ ಆ ರೀತಿ ಮಾಡಬೇಕು, ಬಗೆ ಬಗೆ ಥರ ಇರಬೇಕು ಅಂತಲ್ಲ. ನಾವು ಕೊಡುವಂತಹ ಭಕ್ತಿಯಿಂದ ಸಮರ್ಪಿಸುವಂತಹ ನೈವೇದ್ಯ ಕೂಡ ಅಲ್ಲಿ ತುಂಬ ಉತ್ತಮವಾಗಿರುತ್ತೆ. ಆ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೆ ಸೊ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಲಕ್ಷ್ಮೀ ಪೂಜೆ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಗುರುಗಳು ನಮ್ಮ ಜೊತೆ ಇದ್ದಾರೆ. ವಿರಾಮಕ್ಕೆ ಮುಂಚೆ ನಾನೊಂದು ಪ್ರಶ್ನೆಯನ್ನು ಹೇಳಿದೆ, ಲಕ್ಷ್ಮಿಗೆ ನೈವೇದ್ಯ ಅಂತಂದರೆ ಯಾವುದೇ ದೇವರ ಪೂಜೆಗಳನ್ನು ಮಾಡಿದಾಗ ನಾವು ನೈವೇದ್ಯ ಅಂತ ಮಾಡ್ತೀವಿ. ಸೊ ನೈವೇದ್ಯ ಇಂಥದ್ದೇ ಆಗಿರಬೇಕು ಅಂತ ಏನಾದರೂ ಇದೆಯಾ, ಅಥವಾ ಅವರವರ ಶಕ್ತಿಗೆ ಅನುಗುಣವಾಗಿ ಅನುಸಾರವಾಗಿ ಅವರು ನೈವೇದ್ಯವನ್ನು ಸಮರ್ಪಿಸಬಹುದು ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಗುರುಗಳನ್ನೇ ಕೇಳೋಣ ಬನ್ನಿ. ಗುರುಗಳೇ, ನೈವೇದ್ಯ ಅಂತ ಬಂದಾಗ ಲಕ್ಷ್ಮಿ ಬಹುಶಃ ಪಾಯಸ ಪ್ರಿಯಳು ಮತ್ತು ಕ್ಷೀರ ಪ್ರಿಯಳು ಅಂತ ಹೇಳ್ತೀವಿ. ಅದನ್ನು ಹೊರತುಪಡಿಸಿ ಬಗೆ ಬಗೆಯ ನೈವೇದ್ಯ ಬೇಕಾಗುತ್ತಾ, ಅಥವಾ ಅವರವರ ಪ್ರೀತಿ ಶಕ್ತಿಗೆ ಅನುಗುಣವಾಗಿ ಮಾಡ್ಕೋಬೋದಾ? ನಾವು ಹೇಳುವ ರೀತಿಯಾದರೆ ನಮ್ಮ ಯಥಾಶಕ್ತಿ, ನಮ್ಮ ಕೈಯಲ್ಲಿ ಏನೇ ಶಕ್ತಿ ಇದೆ ತಾಯಿಗೆ ಸಮರ್ಪಣೆ ಮಾಡಬಹುದು. ಇಂಥ ನೈವೇದ್ಯನೇ ಮಾಡಬೇಕು ಅಂತಿಲ್ಲ. ಸಾಮಾನ್ಯವಾಗಿ ತಾಯಿಗೆ ಗುಡ ಅನ್ನ ಅಂದರೆ ಬೆಲ್ಲದ ಅನ್ನ, ಪಾಯಸ, ಒಬ್ಬಟ್ಟು ಇತ್ಯಾದಿ ನೈವೇದ್ಯಗಳನ್ನು ಮಾಡಬಹುದು ಅಂತ ಇದೆ. ಹಣ್ಣುಗಳು ಯಾವ ರೀತಿಯಾದ ನಮಗೆ ದೊರಕುತ್ತೋ ಹಣ್ಣುಗಳು ಅದನ್ನು ನಾವು ನೈವೇದ್ಯ ಸಮರ್ಪಣೆ ಮಾಡ್ಬೋದು. ಇಂಥದೇ ಮಾಡಬೇಕು, ಇಂಥ ಮಾಡಬಾರ್ದು ಅನ್ನೋ ಒಂದು ಪದ್ಧತಿಯೇನು ಇರೋದಿಲ್ಲ. ಖರ್ಜೂರ ಆಗ್ಬೋದು, ಗೋಡಂಬಿ ಆಗ್ಬೋದು, ದ್ರಾಕ್ಷಿ ಆಗ್ಬೋದು, ನಮ್ಮ ಕೈಯಲ್ಲಿ ಯಾವ್ಯಾವ್ದು ಏನು ಶಕ್ತಿ ಇರುತ್ತೋ ತಾಯಿಗೆ ಸಮರ್ಪಿಸಿ ಅನ್ನ ವರ ಪಡಿಬೋದು ಅನ್ನೋದು ಪ್ರೀತಿ ಇದೆ. ಇದು ತುಂಬಾ ಸಮಾಧಾನಕರವಾದ ಒಂದು ಮಾತು ಅಂತ ಹೇಳ್ಬೋದು. ಅಂದ್ರೆ ಎಲ್ಲರೂ ಕೂಡ ಆಚರಿಸ್ಬೋದು. ಈಗ ಹಾಗೆ ತಗೊಂಡ್ರೆ ನಮ್ಮಲ್ಲಿ ಸಾಕಷ್ಟು ಹಬ್ಬಗಳಿದಾವೆ. ಸೊ ದಸರಾ ಆಗ್ಬೋದು, ಗೌರಿ ಗಣೇಶ ಹಬ್ಬ ಆಗ್ಬೋದು, ಸಂಕ್ರಾಂತಿ, ಯುಗಾದಿ. ಆದ್ರೆ ಇಷ್ಟೋ ಹಬ್ಬಗಳಲ್ಲಿ ಜನ ಅಂದ್ರೆ ಮನೆಯಲ್ಲಿ ಆಚರಣೆ ಮಾಡೋಕೆ ತುಂಬಾ ಇಷ್ಟಪಡೋದು ವರಮಹಾಲಕ್ಷ್ಮಿ ಹಬ್ಬನ. ಸೊ ಕೆಲವರು ಇವಾಗ ಗೌರಿನಾದ್ರೆ ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶನ 5 ದಿನ ಕೂರಿಸೋ ಪದ್ಧತಿನ ಇಟ್ಕೋತಾರೆ. ಸೊ ಹಂಗೆ ಸಾಕಷ್ಟು ದಿನ ಇಟ್ಕೋತಾರೆ. ಹಾಗೆ ಲಕ್ಷ್ಮಿನ ಕೂರಿಸಿದಾಗ ಎಷ್ಟು ದಿನ ಕೂರಿಸಿರ್ತಾರೆ, ಅಂದ್ರೆ ಎಷ್ಟು ದಿನ ಕೂರಿಸ್ಬಹುದು? ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಬರೋದ್ರಿಂದ ಅದನ್ನ ನಾವು 2 ದಿನ ಆಚರಿಸ್ಬೇಕು. ಶುಕ್ರವಾರ ಆಗಿದ್ದರಿಂದ ಯಾವುದೇ ಕಲಶವನ್ನಾಗಲಿ ನಾವು ಅದನ್ನು ವಿಸರ್ಜನೆ ಮಾಡುವಂತಿಲ್ಲ. ವರಮಹಾಲಕ್ಷ್ಮಿಯನ್ನ ಮಾರನೇ ದಿವಸ ಉತ್ತರ ಪೂಜೆ ಅಂತ ಬೆಳಗ್ಗೆ ಒಂದು ಪೂಜೆ ಮಾಡಿಕೊಂಡು ಸಾಯಂಕಾಲದಲ್ಲಿ ನಮ್ಮ ಯಥಾಶಕ್ತಿ ಸುವಾಸಿನಿಯರನ್ನು ಕರೆದು ಅವರಿಗೆ ನಂಬಿಕೆಯಲ್ಲಿ ಏನು ಕೊಡಬೇಕು ಅನಿಸುತ್ತೋ ಅದನ್ನು ಹಣ್ಣಾಗ್ಬೋದು, ಫಲತಾಂಬೂಲ ಆಗ್ಬೋದು, ಅಕಸ್ಮಾತ್ ಯಾವುದನ್ನು ಒಂದು ನಾವೊಂದು ಸಿಹಿ ಅಂತೀವಲ್ಲ ಅದನ್ನು ಮಾಡಿಸಿ ಕೂಡ ಮುತ್ತೈದೆಯರಿಗೆ ಕೊಟ್ಟು ರಾತ್ರಿ ತದನಂತರದಲ್ಲಿ ಅದನ್ನು ಪುನಃ ಪೂಜೆ ಅಂತ ಕರಿತೀವಿ. ಅದಕ್ಕೆ ಪುನಃ ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡಬಹುದು. ಓಕೆ ಗುರುಜಿ, ಪುರಾತನ ಕಾಲದಿಂದಲೂ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ಕೊಂಡೇ ಬಂದಿದ್ದಾರೆ. ಆದರೆ ಪೂಜೆ ಮಾಡಿದ್ಮೇಲೆ ದುಡ್ಡು ಇಡ್ತಾರೆ ದೇವ್ರ ಮುಂದೆ, ಅದು ಇಡಲೇಬೇಕಾ ಅಂತ? ನಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಅದನ್ನು ಹಣವನ್ನು ಇಡಬಹುದೇ ಹೊರತು ಹಣವನ್ನು ಇಡಲೇಬೇಕು ಅನ್ನೋ ಒಂದು ಪದ್ಧತಿ ಏನು ಇರೊಳಗೆ ಹೇಳಿಲ್ಲ. ಇನ್ನು ನಾವು ನಮ್ಮ ಕೈ ಯಾವಾಗ ಈ ಕೆಲವರು ಏನು ಮಾಡ್ತಾರೆ ಅಂದರೆ ಹೊಸ ಹಣ ಬಂದಿರುತ್ತೆ ಅದನ್ನು ಜೋಡಿಸೋಕ್ಕೆ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ವಿನಃ ಹಣ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಏನಿಲ್ಲ. ನಾವೇಂದ್ರು ಅಮ್ಮನವ್ರನ್ನ ಕಲಶ ರೂಪದಲ್ಲಿ ಪ್ರಾಣಿಷ್ಠಾಪನಾ ರೂಪದಲ್ಲಿ ಪೂಜೆ ಮಾಡಿ ಅದನ್ನು ತಾಯಿನ ಹೊಲಿಸ್ಕೋಬೋದು ಅಂತ ಹೊರತು ಹಣ ಇಟ್ಟೇ ಪೂಜೆ ಮಾಡಬೇಕು ಅಂತೇನಿಲ್ಲ. ಗುರುಗಳೇ, ಒಂದು ಪ್ರಶ್ನೆ, ಇನ್ನೊಂದು ಏನಂದರೆ ಈ ಮಧ್ಯದಲ್ಲಿ ಹಣದ ವಿಷಯಕ್ಕೆ ಬಂದಿದ್ದಕ್ಕೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ತುಂಬ ಆಡು ಭಾಷೆಯಲ್ಲಿ ಮಾತನಾಡ್ಕೊಳ್ಳೋದು ಜನ ಏನಂತಂದರೆ, ಲೈಕ್ ಈಗ ನಾವು ಒಡವೆಗಳು ವೈಡೂರ್ಯಗಳು ಮನೇಲಿತ್ತು ಅಂದರೆ ನಾವು ಅದನ್ನೆಲ್ಲ ಧರಿಸ್ಕೊಂಡೇ ಪೂಜೆ ಮಾಡ್ಬೋದು. ಯಾಕೆಂದರೆ ನಾವು ಪೂಜೆ ಮಾಡೋ ಸಮಯದಲ್ಲಿ ಲಕ್ಷ್ಮಿ ತಥಾಸ್ತು ಅಂತಾಳೆ. ನಾವು ಖಾಲಿ ಹೇಗಿರ್ತೀವೋ ಹಾಗೆ ಪೂಜೆ ಮಾಡ್ತು ಅಂತಂದರೆ ನಾವು ಅದೇ ಸ್ಥಿತಿಲಿ ಇರ್ತೀವಿ. ಅಥವಾ ಒಡವೆ ವೈಡೂರ್ಯಗಳನ್ನು ಧರಿಸಿದ್ರೆ ಆಗ ತಥಾಸ್ತು ಅಂತಾಳೆ, ನಮಗೆ ನಾವು ಶ್ರೀಮಂತರಾಗ್ತೀವಿ ಅನ್ನೋಂಥದ್ದಿದೆ. ಇದೆಲ್ಲ ಕೇವಲ ಮಾತಿಗಷ್ಟೇ ಸೀಮಿತನ ಅಥವಾ ಹೇಗೆ ಅಂತ ಗುರುಗಳೇ? ಇವೆಲ್ಲ ನೀ ಹೇಳಿದ ಹಾಗೆ ಮಾತಿಗೆ ಮಾತ್ರ ಸೀಮಿತ ಅಷ್ಟೇ. ಹಿಂದೆ ಎಲ್ಲ ಆಭರಣ ಹಾಕ್ಕೊಂಡೇನು ಪೂಜೆ ಮಾಡ್ತಾ ಇರಲಿಲ್ಲ ಸುಮಂಗಲಿಯರು. ಇವಾಗ ತರತರಾವರಿ ಈ ಆಭರಣ ಬಂದಿದೆ ಅದನ್ನು ಹಾಕ್ಕೊಂಡು ಪೂಜೆ ಮಾಡ್ತೀರಾ ಅಷ್ಟೇ ವಿನಃ ಹಾಕ್ಕೊಂಡೇ ಪೂಜೆ ಮಾಡಿದ್ರೆ ತಥಾಸ್ತು ಅನ್ನೋದು ಅದು ಸುಳ್ಳು. ಒಂಥರ ಪ್ರತಿಷ್ಠೆ ತರ ಆಗಿದೆ ಈಗ ಅಷ್ಟೇ ಹೊರತು. ಇವಾಗ ಏನಾಗಿದೆ ಅಂತಂದರೆ ನಾವು
ಕೆಲವು ವಿಚಾರದಲ್ಲಿ ಹೇಳಬೇಕು ಅಂತಂದರೆ ತಾಯಿನ ಯಾವ ರೀತಿಯಾದ ಒಲಿಸ್ಕೋಬೋದು ಅದು ನಮ್ಮ ಶಕ್ತಿ ಏನಿದೆ ನನ್ನ ಶಕ್ತಿ ತಾಯಿ ನಿನಗೆ ನಾನು ಪೂಜೆ ಮಾಡ್ತಾಯಿನಿ ನಮ್ಮನೇಲಿ ಬಂದು ನೆಲೆಸಿ ನಮ್ಮನ್ನು ಉದ್ಧಾರ ಮಾಡು ಮೊದಲನೇ ಹೇಳಿದೆ ನಿಮಗೆ ಸಂಪತ್ತು ಕೊಡು ಸುಪುತ್ರ ಕೊಡು ಸುಪುತ್ರಿ ಕೊಡು ನನ್ನ ಮನೆಯಲ್ಲಿ ಬಂದು ನೆಲೆಸಿ ನಮ್ಮನ್ನು ಕಾಪಾಡು ಅಂತ ಕೇಳ್ಬೋದೇ ವಿನಃ ನಾವು ಆಭರಣ ಹಾಕ್ಕೊಂಡು ಪೂಜೆ ಮಾಡಿದ್ವು ನಮಗೆ ತಥಾಸ್ತವಣ ಅನ್ನೋದು ಸುಳ್ಳು. ಹೌದು ಗುರುಜಿ, ನೀವು ಹೇಳಿದೆಲ್ಲ ಸರಿ. ಬಟ್ ಆದರೆ ಒಂದು ಮನೆ ಅಂತಂದಮೇಲೆ ಮನೆಯಲ್ಲಿ ಎಲ್ಲ ಒಂದೊಂದು ಹೆಣ್ಮಕ್ಳು ಲಕ್ಷ್ಮಿ ಇದ್ದಾಗೆ, ಸೊ ಅವರು ಏನು ಅನ್ಕೊತಾರೆ ಲಕ್ಷ್ಮೀ ಹಬ್ಬ ಅಂತ ಬಂದಿದ್ದ ತಕ್ಷಣ ಸುಮ್ಮನೆ ಕೂರಿಸ್ಬೇಕು, ಈಗ ನೀವು ಹೇಳಿದಾಗೆ ಒಡವೆ ಹಾಕೋಬೇಕು ಹಾಗೆಲ್ಲ ಅಂತಾರೆ. ಬಟ್ ಲಕ್ಷ್ಮೀ ಹಬ್ಬ ಏತಕ್ಕೆ ಮಾಡಬೇಕು? ಲಕ್ಷ್ಮೀ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಮಾಡಬೇಕು ಅಂತಂದರೆ, ನಾನು ಮೊದಲೇ ತಿಳಿಸಿದ ಹಾಗೆ ನಮ್ಮ ಮನೆಯಲ್ಲಿ ನಾವು ಈ ರೀತಿ ದಾರಿದ್ರ್ಯ ನಾಶನಕ್ಕೂ ಮಾಡಬೇಕು, ನಮ್ಮಲ್ಲಿ ಒಂದು ಒಳ್ಳೆಯತನ ಕೊಡು ತಾಯಿ, ಇನ್ನೊಬ್ಬರಿಗೆ ಒಂದು ನೋವು ಉಂಟು ಮಾಡಿದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪೂಜೆ ಮಾಡಿಸ್ಕೊಂಡು ನಮ್ಗೆ ವರ ಕೊಡು ತಾಯಿ ಅಂತ ಕೇಳಬೇಕೇ ವಿನಃ ನಾವು ಆ ರೀತಿ ಯಾವುದನ್ನು ನಾವು ಯೋಚನೆ ಮಾಡೋಕ್ಕಾಗಲ್ಲ. ಹಾಂ ಗುರುಜಿ, ಸರಿ, ನೀವು ಹೇಳಿದ್ದೆಲ್ಲ ಸರಿ. ಬಟ್ ಆದರೆ ಈ ಒಂದು ಈಗ ಲಕ್ಷ್ಮೀ ಹಬ್ಬ ಮಾಡಬೇಕು ಅಂತಂದರೆ ನಾವು ಅದು ಹೇಗೆ ಬಂತು, ಅದರಿಂದ ಏನಾದರೂ ಕತೆ ಇದೆಯಾ? ಅದು ಹಿಂದೆ ಕೈಲಾಸ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಇದ್ದೇ ಇದೆ. ಕೈಲಾಸ ಇದೆ ಇದೆ ಅಂತಂದರೆ ಅಲ್ಲಿ ನಾವು ಎಲ್ಲ ತಿಳಿಸ್ದಂಗೆ ಕೈಲಾಸ ಇದೆ ಅಂತ ನಾವು ತಿಳ್ಕೊಂಡೇ ಇದ್ದೀವಿ. ಇದೆಯಾ ಗುರುಳೆ ಅನ್ನೋದು ಬರಲ್ಲ, ಇದೆ ಎಲ್ಲರೂ ಕೈಲಾಸ ಇದೆ. ಅಲ್ಲಿ ಪಾರ್ವತಿ ಪರಮೇಶ್ವರರು ವಾಸಸ್ಥಾನವಾಗಿರ್ತಾರೆ. ಒಂದು ವೇಳೆಯಲ್ಲಿ ಆವಾಗ ಪಾರ್ವತಿ ಕೇಳ್ತಾಳೆ, ಜನಗಳು ಕಷ್ಟದಿಂದ ನಿವಾರಣೆ ಆಗಿ ಅವರಿಗೆ ಸುಖ ಸಂಪತ್ತುಗಳು ಸಿಗುವಂಥ ಒಂದು ವ್ರತ ಯಾವುದಿದೆ ಪರಮೇಶ್ವರ ಅಂತ ಪಾರ್ವತಿ ಕೇಳ್ತಾಳೆ. ಆವಾಗ ಪರಮೇಶ್ವರ ಹೇಳ್ತಾನೆ, ನೀನು ಕೇಳಿದ್ದು ಒಂದು ಜನಗಳ ಅನುಗ್ರಹ ಕೇಳ್ತಾ ಇದೆಯಾ, ನಾನು ಅದನ್ನು ಒಂದು ಕತೆ ಇದೆ ಅಂತ ಹೇಳಿ ಒಬ್ಬರು ಚಾರುಮತಿ ಅಂತ ಬ್ರಾಹ್ಮಣ ಹೆಂಗಸು, ಆಕೆ ಭಾಳ ಬಡತನದಿಂದ ಇರ್ತಾಳೆ, ಆದರೂ ಕೂಡ ಏನೇ ಆ ತನ್ನ ಮನಸ್ಸಿಗೆ ನೆಮ್ಮದಿ ಎಲ್ಲ ಇನ್ನೊಬ್ಬರಿಗೆ ನೋವು ಉಂಟಾಗ್ದಂಗೆ ಎಲ್ಲನೂ ಸವಿನುಡುಗಳಿಂದ ಮಾತಾಡಿಕೊಂಡು ಅವನ್ನೆಲ್ಲ ಸವಿನುಡಿ ಮಾತಾಡಿ ಎಲ್ಲ ಅವನ್ನ ಸಮಾಧಾನ ಪಡಿಸಿ ತನ್ನ ಏನು ಶಕ್ತಿ ಇದೆಯೋ ಹೀಗೆ ಸಂಸಾರ ಮಾಡ್ಕೊಳ್ತಾಳೆ. ಒಂದಿನ ರಾತ್ರಿ ಅವಳಿಗೆ ಸ್ವಪ್ನದಲ್ಲಿ ವರಮಹಾಲಕ್ಷ್ಮಿ ಕಾಣಿಸ್ಕೊಳ್ತಾಳೆ. ಏನು, ಯಾರು ನಾ ಎದ್ದೇಳು ಚಾರುಮತಿ, ನಾನು ವರಮಹಾಲಕ್ಷ್ಮಿ, ನಾನು ನಿನಗೆ ವರ ಕೊಡುವಂತ ಬಂದಿದ್ದೀನಿ, ಅದರಿಂದ ನೀನು ಆ ವರಮಹಾಲಕ್ಷ್ಮಿ ವ್ರತ ಮಾಡು ಅಂತ ಹೇಳಿ ಆ ವಿಧಾನವನ್ನು ಚಾರುಮತಿಗೆ ಕನಸಿನಲ್ಲೇ ತಿಳಿಸಿ ಅವಳು ಅದೃಷ್ಟಳಾಗ್ತಾಳೆ. ತದಂತರಲ್ಲಿ ಆವಾಗ ಆ ಚಾರುಮತಿ ಬೆಳಗ್ಗೆ ಎದ್ದು ನಾ ಇದು ನಿಜವ ಅಂತ ಕೇಳ್ದ ಅಂದ್ಕೊಂಡು ಎಲ್ಲನೂ ಹೌದು ನಾನು ಕನಸು ಕಂಡಿದ್ದು ನಿಜ ಅಂತ ಕೆಲವರಿಗೆಲ್ಲ ತಿಳಿಸಿ ಯಾರು ಸಮೀಪದಲ್ಲಿ ಇರ್ತಾರೋ ಅವ್ರನ್ನ ತಿಳಿಸಿ ಅವರಿಗೆ ಆ ಇದು ವರಮಹಾಲಕ್ಷ್ಮಿ ವ್ರತ ಮಾಡ್ತಾಳೆ. ಆ ವರದ ವ್ರತದಿಂದ ಫಲದಿಂದ ಸಮೃದ್ಧಿಯಿಂದ ಕೂಡಿ ತಾನು ಇನ್ನೂ ಇಷ್ಟಮಿತ್ರಗಳಿಗೆಲ್ಲ ಏನೇನು ಕೊಡಬೇಕೋ ದಾನಗಳನ್ನು ಮಾಡಿ ಅವಳು ಮುಂದಿನ ಇದಕ್ಕೆ ಮುಕ್ತಿ ಹೊಂದಾಳೆ ಅನ್ನೋ ಕಥೆಯಿಂದ ಇದು ವರಮಹಾಲಕ್ಷ್ಮಿ ವ್ರತ ಪ್ರಾರಂಭವಾಗಿದೆ. ವೀಕ್ಷಕರ, ಪೂಜಾ ವಿಧಾನಗಳು ಹೇಗಿತ್ತು, ಪೂಜಾ ಕೈಂಕರ್ಯಗಳು ಹೇಗಾಯಿತು ಅಂತ ನೋಡಿದ್ರಿ. ಇನ್ನು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ನಾವೀಗ ಇದ್ದಿರುವಂಥದ್ದು. ಸೊ ಯಾಕಂತಂದರೆ ವಿಸರ್ಜನೆ ಮಾಡುವಂಥದ್ದು ಹೇಗೆ ಲಕ್ಷ್ಮೀ ದೇವರನ್ನು ನಾವು ಆವಾಹನೆ ಮಾಡ್ತೀವಿ, ಪ್ರತಿಷ್ಠಾಪನೆ ಮಾಡ್ಕೊಳ್ತೀವಿ, ಹಾಗೆ ಅಷ್ಟೇ ಗೌರವಯುತವಾಗಿ ಆಕೆಯನ್ನು ಕಳಿಸ್ಕೊಡ್ಬೇಕಾಗತ್ತೆ, ಆ ಕಳಸವನ್ನು ವಿಸರ್ಜನೆ ಮಾಡಬೇಕಾಗತ್ತೆ, ಆ ವಿಧಾನ ಹೇಗೆ ಅಂತ ಗುರುಗಳ ಹತ್ರ ಕೇಳೋಣ ಬನ್ನಿ. ಗುರುಗಳೇ, ಲಕ್ಷ್ಮಿಯನ್ನು ನಾವು ಹೇಗೆ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರಿ, ಹಾಗೆ ಆಕೆಯನ್ನು ಕಳಿಸ್ಕೊಡೋದು ಕೂಡ ಅಷ್ಟೇ ಗೌರವಯುತವಾಗಿ ಕಳಿಸ್ಬೇಕಾಗತ್ತೆ, ವಿಸರ್ಜನಾ ವಿಧಾನ ಏನು? ಮೊದಲನೇ ತಿಳಿಸಿದ ಹಾಗೆ ನಾನು ಮಾರನೇ ದಿನ ರಾತ್ರಿ ನೀವು ಸುಮಂಗಲಿಗೆಲ್ಲ ಕೊಟ್ಟು ಏನೇನು ಫಲ ಸಮರ್ಪಣೆ ಮಾಡ್ತೀರಾ, ತದನಂತರದಲ್ಲಿ ಆರತಿ ಮಾಡಬೇಕು. ಆರತಿ ಮಾಡೋ ವಿಧಾನ ಅಂತಂದರೆ, ಇವಾಗ ಕೆಲವರು ಏನು ಮಾಡ್ತೀರಾ, ಆರತಿ ಮಾಡಿ ಅಂತಂದರೆ ಹಾಡೇಳಿ ಅಂತಂದರೆ ನಾಚಿಕೊಳ್ತೀರ. ತಾಯಿಗ ದೇವರಿಗೆ ಹಾಡು ಹೇಳಬೇಕು ಅಂತಂದರೆ ಎಷ್ಟೋ ಜನ ಹಿಂದಿನವರು ಪ್ರತಿಯೊಂದಕ್ಕೂ ಹಾಡು ಹೇಳ್ತಾ ಆರತಿ ಮಾಡಿ ತಾಯಿನ ವಿಸರ್ಜನೆ ಮಾಡೋದು. ವಿಸರ್ಜನಾ ಕ್ರಮ ಅಂತಂತಂದರೆ ನಾವು ಈ ಗಣಪತಿಯನ್ನು ವಿಸರ್ಜನೆ ಮಾಡೋ ರೀತಿ ಆ ಥರ ಬರಲ್ಲ,
ಅದನ್ನ ತಾಯಿಯನ್ನ ಯಾಂತು ಗಣ ಸರ್ವೆ ಪೂಜಾಂ ಆಯಸಮರ್ಧಂ ದಿನೇ ದಿನೇ ಅಂತಂದರೆ ತಾಯಿನ ವಿಸರ್ಜನೆ ಮಾಡ್ತಾಯಿನಿ ಅಂತೇಳಿ ಆ ಕಲಶಾನ ಸುಮ್ಮನೆ ಮುಟ್ಟಬೇಕು. ಮುಟ್ಟಿದ್ರೆ ವಿಸರ್ಜನೆ ಆದಂಗ ಲೆಕ್ಕ, ಅದು ವಿಸರ್ಜನೆ ಲೆಕ್ಕ. ಆಮೇಲೆ ತೆಗೆದು ಅವಳಿಗೆ ನಾವು ತೀರ್ಥ ತಗೊಂಡು ಮಿಕ್ಕನದನ್ನು ಗಿಡಕ್ಕೆ ಹಾಕಿ ತೆಂಗಿನಕಾಯಿ ಅಂತ ನಾವು ಏನು ಇಟ್ಟಿರ್ತೀವಿ ತಾಯಿಗೆ ಅದನ್ನು ಸಿಹಿ ಮಾಡಿಕೊಂಡೇ ಅದನ್ನು ತಿನ್ನಬೇಕು ಅನ್ನೋ ಒಂದು ಪ್ರತೀತಿ ಇದೆ. ಸೊ ಇಷ್ಟೊತ್ತು ನಮಗೆ ಪೂಜೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ, ನಮ್ಮ ಕೈಲೂ ಕೂಡ ಪೂಜೆ ಮಾಡಿಸಿದ್ರಿ. ಜೊತೆಗೆ ವೀಕ್ಷಕರಿಗೆ ಈ ಒಂದು ವ್ರತದ ಫಲಗಳೇನು, ಹೇಗೆ ಆಚರಣೆ ಮಾಡಬೇಕು, ವಿಸರ್ಜನೆ ಹೇಗೆ ಅಂತ ತಿಳಿಸ್ಕೊಟ್ರಿ ಗುರುಗಳೇ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವರಮಹಾಲಕ್ಷ್ಮಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಜೊತೆಗೆ ಅಮೋಘ್ ಟಿ ವಿಯಲ್ಲಿ ವರಮಹಾಲಕ್ಷ್ಮಿ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆ ತನಕ ಯಾವೆಲ್ಲ ರೀತಿಯ ಒಂದು ಪದ್ಧತಿಯನ್ನು ನಾವು ಪ್ರತಿಪಾದಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ವಿ. ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ನಾಡಿನ ಸಮಸ್ತ ಜನತೆಗೆ ಅಮೋಘ್ ಟಿ ವಿ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.